ಬ್ರೇಕ್ನ ಅಂದ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಜೀವ್ ಬಡಸ್ಕರ್ ಅವರೇ, ಬ್ರೇಕ್ಕಿಂತ ಮುಂಚೆ ಅನಿಲ್ ಕುಮಾರ್ ಆಡಿದ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ. ನಾನು ಪ್ರಶ್ನೆ ಕೇಳಿದೆ, ಎಲೆಕ್ಟ್ರಾನಿಕ್ ಸಿಟಿ ಹುಬ್ಳಿಲಿ ಯಾಕಿಲ್ಲ, ಎಚ್ ಎಲ್ ಬೀದರ್ದಲ್ಲಿ ಯಾಕೆ ಆಗೋದಿಲ್ಲ, ಬಿ ಎಚ್ ಎಲ್ ಗುಲ್ಬರ್ಗಾದಲ್ಲಿ ಯಾಕಿಲ್ಲ ಅನ್ನುವ ಪ್ರಶ್ನೆನ ಅವ್ರು ಕೇಳ್ತಾರೆ. ಆರ್ ಟಿ ಪಿ ಎಸ್ ಯಾಕೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಲ್ಲ, ಅದು ಯಾಕೆ ರಾಯಚೂರಲ್ಲಿದೆ ಅಂತ. ಬೇಸಿಕಲಿ ಅವ್ರು ಹೇಳ್ತಾ ಇರೋದು, ನೀವು ಹೇಳ್ತಾ ಇರುವಷ್ಟು ದೊಡ್ಡ ಅನ್ಯಾಯ ಅಂತಾಗಿಲ್ಲ, ಅಭಿವೃದ್ಧಿಯಲ್ಲಿ ಹಿಂದುಳಿದಿರೋದು ಸತ್ಯ, ಆದರೆ ಅದಕ್ಕೆ ಕಾರಣಗಳು ಬೇರೆ ಇದೆ, ಪರಿಹಾರ ಪ್ರತ್ಯೇಕ ರಾಜ್ಯ ಅಲ್ಲ. ಅಷ್ಟು ಅರ್ಥ ಆಗ್ತಿಲ್ವಾ ನಿಮಗೆ? ನೋಡಿ ಅಜಿತ್ ಅವರೇ, ಉತ್ತರ ಕರ್ನಾಟಕಕ್ಕೆ ಏನಾದರೂ ಸೌಲಭ್ಯಗಳು ಬೇಕಂದರೆ ಹೋರಾಟದ ಮುಖಾಂತರ ಪಡೆದುಕೊಂಡಂತ ಉದಾಹರಣೆಗಳು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಹೈಕೋರ್ಟ್ ಹೋರಾಟ, ಹೈಕೋರ್ಟ್ ಪೀಠದ ಹೋರಾಟವನ್ನು ನೋಡಬಹುದು. ದಶಕಗಳ ಕಾಲ ಹೋರಾಟ ನಡೆಯಿತು. ಈ ದಶಕಗಳ ಕಾಲ ಹೋರಾಟಕ್ಕೆ ದಕ್ಷಿಣ ಕರ್ನಾಟಕದವರು ಕೊಟ್ಟಂತ ಮಹತ್ವ ಏನು? ಯಾವ ಹೋರಾಟದಲ್ಲಿ ಅವರು ಕರೆ ಕೊಟ್ಟರು? ಹೀಗೆ ಅನೇಕ ಸಮಸ್ಯೆಗಳ ಜಲ್ವಂತ ಸಮಸ್ಯೆಗಳು ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ನೋಡಲು ಸಿಗ್ತಾ ಇದ್ದಾವೆ. ಉದಾಹರಣೆಗೆ ಉತ್ತರ ಕರ್ನಾಟಕದಿಂದ ಗುಳೆ ಹೋಗುವಂತ ಜನರನ್ನು ನಾವು ನೋಡ್ತೇವೆ. ಇಲ್ಲಿರುವಂತ ತಲೆ ವರಮಾನ ರೂಪಾಯಿ 60 ರೂಪಾಯಿಗಿಂತ ಕಡಿಮೆ ಇರುವಂತ ಜನಸಾಮಾನ್ಯರನ್ನ ನಾವು ಇವತ್ತು ನೋಡ್ತೇವೆ ಉತ್ತರ ಕರ್ನಾಟಕದಲ್ಲಿ. ಇದು ದಕ್ಷಿಣ ಕರ್ನಾಟಕದಲ್ಲಿ ಇದೆಯಾ? ಯಾವ ಸ್ಟ್ಯಾಟಸ್ ಬಗ್ಗೆ? ಯಾಕೆ ದಕ್ಷಿಣ ಕರ್ನಾಟಕದವರು ನಮ್ಮ ಹೋರಾಟದಲ್ಲಿ ಭಾಗವಹಿಸೋದಿಲ್ಲ? ಅನಿಲ್ ಯಾವ ಸಂಜೀವ್ ಬಡಸ್ಕರ್ ಒಂದೇ ನಿಮಿಷ ಅನಿಲ್ ಅವರು ಯಾವ ಅಂಕಿ ಸಂಖ್ಯೆಯ ಪ್ರಕಾರ ಮಾತಾಡ್ತಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಗುಲ್ಬರ್ಗಾ, ಬೀದರ್, ರಾಯಚೂರ್ನವರು ಗುಳೆ ಹೋಗಿ ಕೆಲಸ ಮಾಡೋದನ್ನ ನಾವು ನೋಡಿದೀವಿ. ಬೆಂಗಳೂರು ಜಿಲ್ಲೆಯವರು ಎಲ್ಲಿ ಗುಳೆ ಹೋಗ್ತಾರೆ ಅಂದ್ರೆ, ನೀವು ಮುಂಚೆ ಹೋಗೇ ಅಲ್ವಾ? ಏ ಮುಂಚೆ ಹೋಗಿ ಸರ್, ಈಗಿನ ಮಾತಾಡ್ತಿದ್ದಾರೆ. ನಾನು ಹೇಳ್ತಾ ಇರೋದು ಅಜಿತ್ ಅವರೇ, ಅನಿಲ್ ದೈ ಕೆಲವೊಂದಷ್ಟು ಸತ್ಯಗಳನ್ನು ಒಪ್ಕೊಳ್ಳಿ ಸರ್. ಅನಿಲ್ ಕೆಲವು ಸತ್ಯಗಳನ್ನು ಒಪ್ಕೊಳ್ಳಿ, ಸತ್ಯಗಳನ್ನು ಒಪ್ಕೊಳ್ಳಿ. ಅನಿಲ್ ಈ ಅಷ್ಟು ಸಮಸ್ಯೆಗೆ ಪರಿಹಾರ ಪ್ರತ್ಯೇಕ ರಾಜ್ಯ ಅಂತ ನಾನು ಕೂಡ ಒಪ್ಪೋದಿಲ್ಲ. ಈ ಅಷ್ಟು ಸಮಸ್ಯೆಗಳಿಗೆ ಪ್ರತ್ಯೇಕ ರಾಜ್ಯ, ಒಂದು ರಾಜ್ಯ ಒಡೆಯುವಂತ ಕೆಲಸ, ಪ್ರತ್ಯೇಕ ಅನ್ವಾಂಟೆಡ್ ಸ್ಟಾಟಿಸ್ಟಿಕ್ಸ್. ಅನಿಲ್ ಒಂದೇ ನಿಮಿಷ, ಈ ಅಷ್ಟು ಸಮಸ್ಯೆಗಳಿಗೆ ಪ್ರತ್ಯೇಕ ರಾಜ್ಯ ಕೇಳೋದು, ಪ್ರತ್ಯೇಕ ರಾಜ್ಯ ಕೇಳೋದು ಪರಿಹಾರ ಅಂತ ನಾನು ಕೂಡ ಒಪ್ಕೊಳ್ಳೋದಿಲ್ಲ. ಆದ್ರೆ ನೀವು ರೈತರು ಗುಳೆ ಹೋಗ್ತಾ ಇದ್ದಾರೆ ಅಂದ್ರೆ ಯಾವ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅಂತೀರಿ? ಅಂದ್ರೆ ಅವ್ರ ಅಂಕಿಅಂಶಗಳನ್ನ ಹೇಳ್ತಾ ಹೋದ್ರಲ್ಲ, ಒಂದು ಸಂಸಾರಕ್ಕೆ ಇಷ್ಟೇ ದುಡಿಮೆ ಇದೆ ಅಂತ ಹೇಳಿ, ಅದು ಯಾವ ಸ್ಟಾಟಿಸ್ಟಿಕ್ಸ್ ಮೇಲೆ ಅವ್ರು ಹೇಳ್ತಾ ಇದಾರೆ ಅಂತ ಹೇಳಿ ಸ್ಟಾಟಿಸ್ಟಿಕ್ಸ್ ಹಾಕ್ರಿ. ಇಲ್ಲಿರುವಂತಹ ಜನರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್, ಉತ್ತರ ಕರ್ನಾಟಕದಲ್ಲಿ ವಾಸಿಸುವಂತಹ ಜನರು ಅವರ ಸ್ಟೈಲ್ ಆಫ್ ಲಿವಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾವ ಅಂಕಿ ಅಂಶಗಳ ಆಧಾರದ ಮೇಲೆ. ಹಂಗಂದ್ರೆ ನಿಮ್ ಪ್ರಕಾರ ಒಂದೇ ಒಂದು ಇದಕ್ಕೆ ಒಂದೇ ಒಂದು ಮಾರ್ಗ ಅಂತಂದ್ರೆ ಪ್ರತ್ಯೇಕ ರಾಜ್ಯ ಮಾಡ್ಬಿಡೋದ? ಉತ್ತರ ಕರ್ನಾಟಕದ ಜನ ಮಾರದಲ್ಲಿ ಇವತ್ತು 1000 ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಸರಿ ಸರ್, ಈಗ ಪ್ರತ್ಯೇಕ ರಾಜ್ಯ ಮಾಡ, ಮೈಸೂರು ಮತ್ತು ಬೆಂಗಳೂರು, ಮಂಡ್ಯ, ಈ ಜನ ಏನಾದ್ರೂ ಕೇಳ್ತೀರಾ ನೀವು? ಯಾಕೆ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಜನ ಇವತ್ತು ಗುಳೆ ಹೋಗ್ತಾ ಇಲ್ಲ? ಸ್ವಾಮಿ, ನಾನು ಹೇಳ್ತಿರೋದು ನಿಮ್ಗೆ ಇಷ್ಟೇ. ಅಕಸ್ಮಾತ್ ಏನಾದ್ರು ನಿಮಗೆ ಪ್ರತ್ಯೇಕ ರಾಜ್ಯ ಅಂತ ಹೋದ್ರೆ ಎಷ್ಟು ನಿಮಗೆ ನಿಮ್ಮ ಅವಾಗ ನಿಮ್ಮ ಇದೇನಿರ್ತದೆ ಅಂತ ಗೊತ್ತಾ ನಿಮಗೆ? ಅಭಿವೃದ್ಧಿಯ ದೃಷ್ಟಿಯಿಂದ ಅಸಮತೋಲನವಾದಾಗ ನಾವು ಪ್ರತ್ಯೇಕ ರಾಜ್ಯವನ್ನ ಕೇಳೋದು, ಹೋರಾಟ ಮಾಡುವುದರ ಮುಖಾಂತರ ಪ್ರತ್ಯೇಕ ರಾಜ್ಯವನ್ನ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಸರ್? ನಿಮ್ಮ ಡಿಮಾಂಡ್ ಸರ್ಕಾರದಲ್ಲಿ ಸ್ವಾಮಿ ಅವರು ಸ್ಪಂದಿಸ್ತೇನೆ ಅಂತ ಬರ್ತೇನೆ. ನೋಡಿ, ಒಂದು ಮಧ್ಯಮ ಮಾರ್ಗ ಅಂತ ಒಂದಿರುತ್ತೆ ಸರ್, ಮಧ್ಯಮ ಮಾರ್ಗ ಅಂತ ಒಂದಿರುತ್ತೆ. ಉತ್ತರ ಕರ್ನಾಟಕವನ್ನ ಈ ಹಿಂದೆ ನಡೆಸಿಕೊಂಡಂತೆಯೇ ನಾವು ನಡೆಸಿಕೊಂಡು ಹೋಗ್ತೀವಿ ಅನ್ನೋದು ಒಂದು ಎಕ್ಸ್ಟ್ರೀಮ್, ಆದ್ರೆ ಪ್ರತ್ಯೇಕ ರಾಜ್ಯ ಮಾಡಿಬಿಡ್ತೀವಿ ಅನ್ನುವಂಥದ್ದು ಇನ್ನೊಂದು ಎಕ್ಸ್ಟ್ರೀಮ್. ಅದರ ಮಧ್ಯದಲ್ಲಿ ಒಂದು ಮಧ್ಯಮ ಮಾರ್ಗ ಅಂತ ಇದೆ. ಕೋನ್ ರೆಡ್ಡಿ ಅವರೇ, ಒಂದು ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ, ಕರ್ನಾಟಕಕ್ಕೆ ಬಂದಿರುವ ಬಂಡವಾಳದಲ್ಲಿ ಇಷ್ಟು ಶೇಕಡ ನಾವು ಕಂಪಲ್ಸರಿಯಾಗಿ ಉತ್ತರ ಕರ್ನಾಟಕದಲ್ಲಿ ಹೂಡುವಂತೆ ಮಾಡ್ತೀವಿ, ಕರ್ನಾಟಕದಲ್ಲಿ ಹುಟ್ಟಿಕೊಳ್ಳುವಂತಹ ಒಟ್ಟಾರೆ ಉದ್ಯೋಗಾವಕಾಶಗಳಲ್ಲಿ ಇಷ್ಟು ಪರ್ಸೆಂಟ್ ಅನ್ನ ನಾವು ಉತ್ತರ ಕರ್ನಾಟಕ ಮೂಲಕ ಕೊಡ್ತೀವಿ. ಈ ರೀತಿಯಾದಂತಹ ಮಧ್ಯಮ ಮಾರ್ಗಗಳಿದೆ. ಆರ್ಟಿಕಲ್ 371 ಜೆ ಇಂದ ಹೈದರಾಬಾದ್ ಕರ್ನಾಟಕ ಏನ್ ಪಡೆದಿದೆ ಅನ್ನೋದು ನನಗೆ ಗೊತ್ತು, ಏನ್ ಪಡೆದಿಲ್ಲ ಅನ್ನೋದು ಕೂಡ ಗೊತ್ತು. ಎಸ್ ಕೋನ್ ರೆಡ್ಡಿ ಅವರೇ, ಕೋನ್ ರೆಡ್ಡಿ ಅವರೇ, ನಂಜುಂಡಪ್ಪ ವರದಿ ಜಾರಿಯಾಗಿದೆ, ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಆರ್ಟಿಕಲ್ 371 ಜೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಒಂದೇ ಸಲ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ಮಾತೈತ್ರಿ, ನೀವೇ ನಮಗೆ ಕೇಳಿದ್ರಿ, ನೀವು ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತೀರಿ ಅನ್ನೋಂಥ ಪ್ರಶ್ನೆಯನ್ನು ನೇರವಾಗಿ ನನಗೆ ತಾವು ಕೇಳಿದ್ರಿ. ಎಸ್, ಕೇಳಿದಂಥ ವಿಚಾರದಲ್ಲಿ 96 ಜನ ಶಾಸಕರು ಬರ್ತೀವಿ ಆ ಭಾಗದಿಂದ. ನಮಗೂ ಕೂಡ ಜವಾಬ್ದಾರಿ ಇದೆ, ನಾವು ಯಾವುದೇ ರೀತಿಯಾಗಿ ಅದನ್ನು ಟೀಕೆ ಮಾಡ್ಬೇಕಂತಲ್ಲ. ನಾನು ಹೇಳ್ತಕ್ಕಂಥದ್ದು ಹಂತ ಹಂತವಾಗಿ ಅಭಿವೃದ್ಧಿ ಕಡೆ ಜಿಲ್ಲಾ, ನಮ್ಮ ಕಡೆ ಕೈಗಾರಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ. ಇತ್ತಿತ್ತಲಾಗಿ ವಿಮಾನ ನಿಲ್ದಾಣಗಳಾದವು,
ಮೊದಲಕ್ಕೆ ಆಗಲಿಲ್ಲ. ಅವತ್ತು ಸನ್ಮಾನ್ಯ ಇದು ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಜಗ ಐಡೆಂಟಿಫೈ ಮಾಡಿದರು. ಅದೇ ರೀತಿಯಾಗಿ ಇವತ್ತು ಕೃಷ್ಣಕ್ಕೆ ಇವತ್ತು ಏನಾದರೂ ಅದು ದೊಡ್ಡ ಹೈಟಾಗಿ 525 ನಿಂತಂದರೆ ಅವರು ಪ್ರಧಾನಮಂತ್ರಿಯಾಗಿ AIBP ಫಂಡ್ ಇವತ್ತು ಬಂತು ತಿಳ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ. ಈಗ ಬಡಸ್ಕರ್ ವಕೀಲರು ಭಾಳ ವ್ಯವಸ್ಥೆಯಲ್ಲಿ ಹೇಳ್ತಾ ಇದ್ರು. ಹೈಕೋರ್ಟ್ ಪೀಠ ಆಯಿತು, ಹೋರಾಟ ಮಾಡಿ ಪಡೆದ್ವಿ. ಹೋರಾಟ ಪಡೆದ ನಂತರ ಕೇವಲ 11 ತಿಂಗಳಲ್ಲಿ ಹೈಕೋರ್ಟ್ ಪೀಠ ಗುಲ್ಬರ್ಗ ಮತ್ತು ಇದು ಧಾರವಾಡದಲ್ಲಿ ಕಟ್ಟಿದ್ವಲ್ಲ, ಅದು ಕುಮಾರಸ್ವಾಮಿಯವ್ರ ಕೊಡುಗೆಲ್ಲ. ಇವತ್ತು ಲಾ ಯೂನಿವರ್ಸಿಟಿ ಆಗಿದ್ರೆ ಅದು ಹುಬ್ಬಳ್ಳಿ ಹೋಗಿ ಅಲ್ವಾ? ಇವತ್ತು ಏನಾದರೂ ಅಧಿವೇಶನ ನಡೀತಿದ್ರೆ ಬೆಳಗಾಂದಲ್ಲಿ ಅಧಿವೇಶನ ನಡೆಸಿ ಸುವರ್ಣಸೌಧ ಮಾಡಿತ್ತು ಕುಮಾರಸ್ವಾಮಿ ಅಲ್ವಾ? ಇವತ್ತು 2 ತಿಂಗಳಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಈ ರೀತಿ ಟೀಕೆ ಮಾಡೋದಿದ್ರೆ ಯಾವ ರೀತಿ ಆಗುತ್ತೆ? ದಯವಿಟ್ಟು ಕೈ ಮುಗಿದ್ರೆ ಅಖಂಡ ಕರ್ನಾಟಕ ಒಂದಿರ್ಬೇಕು ಅನ್ನೋದು ನಮ್ಮೆಲ್ಲ ಉತ್ತರ ಕರ್ನಾಟಕ ಜನರ ಭಾವನೆ ಆಗಬೇಕು. ನಾವು ಈ ರೀತಿ ಆಗಿದ್ರೆ ನಮ್ಮನ್ನು ಪವನ್ ರೆಡ್ಡಿ ಅವರ ಮಿಷನ್ ಅಕಂಪ್ಲಿಸ್ಡ್. ಉತ್ತರ ಕರ್ನಾಟಕಕ್ಕೆ ಕುಮಾರಸ್ವಾಮಿ ಅವರು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಬೇಕಾಗಿತ್ತು. ಕೋನ್ ರೆಡ್ಡಿ ಅವರು ಬಹಳ ಎಫೆಕ್ಟಿವ್ ಆಗಿ ಹೇಳಿದ್ರು ಇವರ ಮಿಷನ್ ಸರ್ಕಾರ 49,000 ಕೋಟಿ ಉತ್ತರ ಕರ್ನಾಟಕ ರೈತರಿಗೆ ಹೆಚ್ಚಾಗಿದೆ. ಯಾಕಂದ್ರೆ ನಾವೆಲ್ಲ ನಮ್ಮ ಭಾಗದಲ್ಲಿ ಇವತ್ತು ನೋಡಿ ಅಂಕಿ ಅಂಶ ನೋಡೇವಿ. ಯಾಕಂದ್ರೆ ನಾವು ಹೆಚ್ಚು ಜಮೀನಿದ್ದಂಥವ್ರು ನಾವು. ಇವತ್ತು ರೈತರಿಗೆ ಅದರದಿಂದ ಸಹಾಯ ಆಗಿದೆ. ಇವತ್ತು ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಇವತ್ತು 25 ವರ್ಷ ಹುಬ್ಳಿ ಧಾರವಾಡ ಎಲ್ಲ ಇವತ್ತು BJP ಕ್ಯಾಶ್ ಸಿಕ್ಕಿದೆ. ಆದರೆ ಇವತ್ತು ಬೆಳಗಾಂ ಪರಿಸ್ಥಿತಿ ಏನಾಗಿದೆ, ಗುಲ್ಬರ್ಗ ಪರಿಸ್ಥಿತಿ ಏನಾಗಿದೆ, ಬಿಜಾಪುರ ಬಾಗಲಕೋಟೆ ಏನಾಗಿದೆ, ಇವನ್ನೆಲ್ಲ ಅಧ್ಯಯನ ನಾವು ಮಾಡಬೇಕು. ತೇಜಸ್ವಿನಿಯವರು ಇಂಡಿವಿಜುವಲ್ ಜನಪ್ರತಿನಿಧಿಗಳವರು ಮುಖ್ಯಮಂತ್ರಿಯಾಗಿ ಮಾಡಿದ ಒಂದು ಪಟ್ಟಿಯನ್ನು ಕೋನ್ ರೆಡ್ಡಿ ಅವರು ಹೇಳಿದ್ರು. ಭಾವನಾತ್ಮಕವಾಗಿ ಕುಮಾರಸ್ವಾಮಿಯವರು ಉತ್ತರ ಕರ್ನಾಟಕ ಜೊತೆಗಿಲ್ಲ ಅನ್ನೋದೇ ಸಮಸ್ಯೆ. ಇವತ್ತು ಪ್ರತ್ಯೇಕ ರಾಜ್ಯದ ಮಾತನ್ನು ಯಾಕೆ ಆಡ್ತಾರೆ? ಅಧಿಕಾರ ದಾಹದಿಂದ. ಇವತ್ತು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಯಾರಿಗೆ ಅಧಿಕಾರ ಅದ? ಪ್ರತ್ಯೇಕ ರಾಜ್ಯ ಮಾತಾಡೋದು ಮೇಡಮ್ ಪಾಟೀಲ್ ಮಾತಾಡಿಲ್ಲ ಬಿಡಿ. ಸಂಜೀವ್ ಬಡಾಸ್ಕರ್ಗೆ ಹೊಡಿಲಿಕ್ಕೆ ಹೋದ್ರಿ, ಕಲ್ಯಾಣ ಕ್ರಾಂತಿಯ ಕರ್ನಾಟಕ ನಿಮಗ್ ಬೇಡ, ಬಸವಣ್ಣನವರ ಕೊಡುಗೆ ಬೇಡ, ಕಿತ್ತೂರು ರಾಣಿ ಚೆನ್ನಮ್ಮ ಬೇಡ, ಸಂಗೊಳ್ಳಿ ರಾಯಣ್ಣ ಬೇಡ, ಕುರುಬರು ಬೇಡ, ಎಲ್ಲಾ ಸಮಾಜಗಳನ್ನು ಒಡೆದಿದ್ದಾಯ್ತು ಕಾಂಗ್ರೆಸ್ನವರು. ಅದಕ್ಕೆ ನೀವು ಫಲವನ್ನ ಅನುಭವಿಸಿದ್ರಿ. ಇವತ್ತು ಅವ್ರ ಜೊತೆ ಸೇರ್ಕೊಂಡು ನೀವು ಹೋಗ್ತಾ ಇದ್ದೀರಿ. ಅಭಿವೃದ್ಧಿ ಪ್ರತ್ಯೇಕ ರಾಜ್ಯ ಅಂತ ಯಾರು ಕೇಳ್ತಾ ಇದ್ದಾರೆ? ಕಾಂಗ್ರೆಸ್ನವರ ಬಿಜೆಪಿ ಯಡಿಯೂರಪ್ಪನವರ ಬಗ್ಗೆ ಎಲ್ಲ ಟೀಕೆ ಮಾಡಿದ ಮೇಲೆ ಚುನಾವಣೆ ನಡೆದಿದೆ. ಉತ್ತರ ಕರ್ನಾಟಕ ಭಾಗದಿಂದ ಯಾವ ಪಕ್ಷಕ್ಕೆ ಏನ್ ಕೊಟ್ಟರೆ ಅದನ್ನ ಗೌರವಿಸೋಣ. ಧರ್ಮ ಒಡೆಯಕ್ ಹೋದ್ರಿ ಆ ಒಂದು ಕಾಲಿಂದ ನೀವ್ ಹೇಳ್ಬೇಡಿ, ನೀವು ಮಾತಾಡೋ ನಾನು ಕೇಳಿಸ್ಕೊಂಡಿದ್ದೀನಿ. ಧರ್ಮ ಹೊಡೆದು ಬೆಂಕಿ ಹಚ್ಚಿದ್ರಿ, ಆರ್ಸೋ ಕೆಲಸಕ್ಕೆ ಯಡಿಯೂರಪ್ಪನವರು ಹೋದ್ರು BJP ಹೋಯ್ತು. ಇವತ್ತು ರಾಜ್ಯ ಒಡೆಯಕ್ ಹೋಗ್ತಾ ಕೇಳಿಸ್ಕೊಳ್ರಿ, ರಾಜ್ಯ ಒಡೆಯಕ್ ಹೋಗ್ತಾ ಇದ್ದೀರಿ. ಅದಕ್ಕೂ ಧೈರ್ಯ ಬೇಕು, ಮುಚ್ಚದಿತನ ಬೇಕು. ಯಡಿಯೂರಪ್ಪಜಿಯವರು ಇವತ್ತು ಹೋಗಿ ಅವರನ್ನು ಮನವೊಲಿಸುವಂತ ಸಾಧು ಸಂತರು ಬೀದಿಗಿಳಿದ್ರೆ ಏನಾಗುತ್ತೆ ಅಂತೇಳಿ ಕಾಂಗ್ರೆಸ್ಗೆ 80 JDSಗೆ 37 ಬಂದಿರೋ ಸಾಕ್ಷಿ. ದಯವಿಟ್ಟು ಪ್ರಜಾಪ್ರಭುತ್ವದಲ್ಲಿ ಇದನ್ನ ನೀವು ಗೌರವಿಸಬೇಕು. ತೇಜಸ್ವಿನಿ ಅವರೇ, ನಾವು ಪ್ರಶ್ನೆಯನ್ನ ಮಾಡದೆ ಉತ್ತರವನ್ನ ಪಡೆದಿದ್ದೀವಿ. ಕಂಪ್ಲೀಟ್ ಮಾಡಕ್ಕೆ ಇಂಟರಪ್ಷನ್ ಆಗಬಾರದು. ಇವತ್ತು ನೋಡಿ, ಸಹೋದರ ಸಂಜೀವ್ ಮಾತಾಡಿದ್ದೇನು, ಟೆಕ್ನಿಕಲ್ ಆಗಿ ತರ್ಕ ಮಾಡಬೇಡಿ. ಅವ್ರ ನೋವೇನಿದೆ, ನಾವು ಇಷ್ಟೆಲ್ಲ ಮಾಡಿದ್ರು ಶರೀರದಲ್ಲಿ ಹಾರ್ಟ್ ಗಟ್ಟಿ, ಹಾರ್ಟ್ಗೆ ಮಾತ್ರ ಕೇರ್ ಮಾಡ್ತೀರಾ? ಶರೀರದ ಎಲ್ಲ ಹೌದಪ್ಪ, ಅಲ್ಲಿ ಬಡತನ ಇದೆ, ಹೆಚ್ಚು ಇನ್ಕಮ್ ಕೊಡಕ್ಕಾಗದೇ ಇರಬಹುದು, ಬರಗಾಲ ಇದೆ, ಅಲ್ಲಿನ ಇನ್ಕಮ್ ಜಾಸ್ತಿ ಇಲ್ಲದೆ ಇರಬಹುದು. ನೀರಾವರಿ ಯೋಜನೆಗಳನ್ನ ಏನು 70 ವರ್ಷ 50 ವರ್ಷ ಆದ್ರೂ ನೆನೆಗುದಿಗ್ ಬಿದ್ದಿದೆ, ಹಾಗಾಗಿ ಅಭಿವೃದ್ಧಿ ಆಗ್ದಲೇ ಇರಬಹುದು. ಅದರ ಅರ್ಥ ನಮ್ಮ ಕರ್ನಾಟಕ ಎಲ್ಲಾ ರೀತಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಾನೆ ನಂಜುಂಡಪ್ಪ ವರದಿಯನ್ನ ಜಾರಿ ಮಾಡೋದಕ್ಕೋಸ್ಕರ BJP ಕಟಿಬದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು BJP ನಾಡನ್ನ ಒಂದು ಮಾಡು. ಕುಮಾರಸ್ವಾಮಿ ಅವ್ರು ನಾಡು ಒಡಿಲಿಕ್ಕೆ ಹೋಗಿದ್ದಾರೆ, ಕಿಚನ್ ಹಚ್ಚಿದ್ದಾರೆ. ಅಖಂಡ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ ಘಂಟಾಘೋಷವಾಗಿ ಮಾತಾಡುತ್ತ ಈಗಲೂ ಕೂಡ ರಾಜಕಾರಣ ಮಾಡ್ತಾರೆ, ನಾನು ಖಂಡಿಸ್ತೇನೆ ಸರ್. ವಾಸ್ತವತೆಯನ್ನ ಮಾತಾಡೋದ್ಬಿಟ್ಟು ಈ ವೇದಿಕೆ ಮೇಲೆ ನೀವು ಅದು ಮಾಡಿದ್ರಿ, BJP ಇದು ಮಾಡಿದ್ರಿ, JDS ಇದು ಮಾಡಿದ್ರಿ ಅಂತ ಮಾತಾಡ್ಲಿಕ್ಕೆ ಬಂದಿರೋ ಸರ್. ನಾವು ಬಂದಿರೋದು ಚರ್ಚೆ ಮಾಡ್ಲಿಕ್ಕೆ. ಪ್ರತ್ಯೇಕ ರಾಜ್ಯದ ಸಮಸ್ಯೆ ಏನು? ಪ್ರತ್ಯೇಕ ರಾಜ್ಯದ ಸಮಸ್ಯೆ ಏನು? BJP ಬಗ್ಗೆ ಇವತ್ತು ಯಡಿಯೂರಪ್ಪನ್ನ ಹೀರೋ ಮಾಡ್ಲಿಕ್ಕಲ್ಲ ಇವ್ರು ಚರ್ಚೆ. ತೇಜಸ್ವಿನಿ ಅವರೇ, ಸಮಸ್ಯೆ ಮಾಡ್ತೀರಿ ಯಡಿಯೂರಪ್ಪ ಸಾಲ ಮಾಡ್ತಾರೆ, ನೀವು ಸಮಸ್ಯೆ ಮಾಡ್ತೀರಿ ಯಡಿಯೂರಪ್ಪ ಸಾಲ ಮಾಡ್ತಾರೆ. ತೇಜಸ್ವಿನಿ ಅವರೇ, ತೇಜಸ್ವಿನಿ ಅವರೇ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ ಘಂಟಾಘೋಷವಾಗಿ ಮಾತನಾಡಿದಂತವರು ಉಮೇಶ್ ಕತ್ತಿ. ನಾನು ಅದನ್ನ ಹೇಳಿದ್ ಬರ್ತಾ ಇರೋದು ನಡಹಳ್ಳಿ ನೀವು ಶ್ರೀರಾಮ ಹೇಳ್ತಾರೆ ನಮ್ಮ ನೇತೃತ್ವ ವಹಿಸಿಕೊಂಡು
ಉಮೇಶ್ ಕತ್ತಿ ಚೀಫ್ ಮಿನಿಸ್ಟರ್ ಆಸ್ ಎ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಯಾವ ಮಾತಿನ ಬಗ್ಗೆ ಹೇಳ್ತೀವಿ ಮಾತಾಡಿರೋದು ತಪ್ಪು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಜೆಪಿ ಅವರಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ವಿಷಯ ಬಂದಾಗ ಓಟ್ ಹಾಕುವಾಗ ನಾನು ನೆನಪಾಗ್ಲಿಲ್ವಾ ಅಂತ ಹೇಳಿದ್ದು ಸತ್ಯ. ಯಾವಾಗ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ಆರಂಭ ಆಯ್ತು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳ್ತಾ ಇದ್ದಾರೆ ಮಾಡ್ಕೊಳ್ಳಿ ರಾಜ್ಯನ ಅಂತ ಹೇಳಿದ್ದು ಕೂಡ ಸತ್ಯ. ಒಪ್ಪಿರಾ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯನ ಅಂತ ಹೇಳಿದ್ದು ಕೂಡ ಸತ್ಯ. ಅವರ ಮಾತಿನ ಉದ್ದೇಶ ಪ್ರತ್ಯೇಕ ರಾಜ್ಯ ಮಾಡ್ಕೊಂಡ್ರೆ ಸಂಪನ್ಮೂಲಗಳನ್ನು ಹೊಂದಿಸ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳೋದಾಗಿತ್ತು. ಹಾಗಾಗಿತ್ತು ಬರ್ತೀನಿ ಇಷ್ಟೊಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ನಮ್ಮ ಜೊತೆಗೆ ಹುಬ್ಬಳ್ಳಿಯಿಂದ ಶಂಕರ್ ಶೇಟ್ ಜಾಯ್ನ್ ಆಗ್ತಾರೆ, ಉತ್ತರ ಕರ್ನಾಟಕ ಜನಶಕ್ತಿ ಸೇನೆಯಿಂದ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.